ರಾಜ್ಯದಲ್ಲಿ ಅಕ್ರಮ ಜಮೀನಿನ ಖಾತೆ ನೋಂದಣಿ ತಡೆಗಟ್ಟುವ ನಿಟ್ಟಿನಲ್ಲಿ ಈ ಸ್ವತ್ತು ಕಡ್ಡಾಯ ಮಾಡಲಾಗಿದೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಕಾರವಾರದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ನಗರಸಭೆ ಹಾಗೂ ಗ್ರಾಮ ಪಂಚಾಯಿತಿ ವತಿಯಿಂದ ಈ ಸ್ವತ್ತು ವಿತರಿಸಲಾಗುವುದು. ಈ ಸ್ವತ್ತು ಇಲ್ಲದಿದ್ದರೆ ಯಾವುದೇ ಜಮೀನಿನ ಖಾತೆ ಬದಲಾವಣೆಗೆ ಸಾಧ್ಯವಾಗುವುದಿಲ್ಲ ಎಂದು ಹೇಳಿದರು. ಜಮೀನು ಮಾಲೀಕರು ಮತ್ತು ರೈತರು ಎದುರಿಸುವ ಸರ್ವೆ ಸಮಸ್ಯೆಗೆ ಶೀಘ್ರದಲ್ಲಿ ಕ್ರಮ ಕೈಗೊಳ್ಳಲಾಗುವುದು. ಶೀಘ್ರದಲ್ಲಿಯೇ ಸರ್ವೆ ವಿಭಾಗದಲ್ಲಿ 364 ಹಾಗೂ 1000 ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು ಎಂದರು. ಮಾಡ್ತಾ ಇದ್ದೇವೆ, ಅದು ರಿಕ್ರೂಟ್ಮೆಂಟ್ ಆದ್ರೆ ಅಟ್ ಲೀಸ್ಟ್ ನಮಗೆ ಗ್ರೌಂಡ್ ಲೆವೆಲ್ ಅಲ್ಲಿ ಕೆಲಸ ಮಾಡುವಂತ ಕೈಗಳು ಸಿಗ್ತವೆ. ನಮ್ಮ ಸರ್ಕಾರ ಬಂದ ಮೇಲೆ 1191 ಲೈಸೆನ್ಸ್ಡ್ ಸರ್ವೇಯರ್ಸ್ ಅನ್ನು ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದೇವೆ. 364 ಗವರ್ನಮೆಂಟ್ ಸರ್ವೇ ರಿಕ್ರೂಟ್ಮೆಂಟ್ ನಡೀತಾ ಇದೆ. 34 ADLR ಪೋಸ್ಟ್ ರಿಕ್ರೂಟ್ಮೆಂಟ್ ನಡೀತಾ ಇದೆ. ಈ ರಿಕ್ರೂಟ್ಮೆಂಟ್ ಆದ ತಕ್ಷಣ ನಿಮ್ಮ ಜಿಲ್ಲೆಯಲ್ಲಿ ಇರುವಂತಹ ಬಹುತೇಕ ಎಲ್ಲ ವೇಕೆನ್ಸಿಗಳನ್ನು ಕೂಡ ಭರ್ತಿ ಮಾಡ್ಕೊಳ್ತೇವೆ. 1000 ವಿಲೇಜ್ ಅಕೌಂಟೆಂಟ್ಸ್ ರಿಕ್ರೂಟ್ಮೆಂಟ್ ನಡೀತಾ ಇದೆ ಇವತ್ತು. 1000 ರಿಕ್ರೂಟ್ಮೆಂಟ್, ಅವರಿಗೆ ಈಗಾಗಲೇ ಕನ್ನಡ ಪರೀಕ್ಷೆ ಆಗಿದೆ. ಮೇನ್ ಪರೀಕ್ಷೆ ಬಹುಶಃ ನವೆಂಬರ್ ತಿಂಗಳಲ್ಲಿ ನಾವು ಮಾಡಿ ಅದರ ಆಧಾರದ ಮೇಲೆ ಅವರಿಗೆ ಪೋಸ್ಟಿಂಗ್ ಕೂಡ ಕೊಡ್ತೀವಿ.